ಇವತ್ತು ನನ್ನ ಒಂದು ಇನ್ನೊಂದು ಬ್ಲಾಗಿಗೆ ವೆಲ್ಕಮ್ ಮಾಡ್ತಾ. ಸೊ ಇವತ್ತು ತುಂಬ ದಿನ ಆಯಿತು ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾ ಇದೆ. ಹಾಗೆ ರೈಸ್ ಇಟ್ಟಿದ್ದೀನಿ, ಸಾಂಬಾರ್ ಆಗಿದೆ, ಪಲ್ಯ ಮಾಡ್ತಾ ಇದ್ದೀನಿ, ಸಬ್ಬಕ್ಕಿ ಸೊಪ್ಪಿನ ಪಲ್ಯ. ಅದು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡು ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಬನ್ನಿ, ಬ್ಲಾಗ್ ಹೇಗಿರುತ್ತೆ ಫುಲ್ಲು ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದ್ರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೇ ನನ್ನ ಒಂದು ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋಸನ್ನು ನೀವು ಕೂಡ ನೋಡ್ಬೋದು, ಮಿಸ್ ಮಾಡದಲ್ಲಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ ಶುರು ಮಾಡೋಣ. ಸೊ ಮಾವಿನಕಾಯಿ ಕಾಣಿಸ್ತಾ ಇದೆಯಾ? ಮಾವಿನಕಾಯಿ ಯಾವಾಗಲೂ ಮನೇಲಿದ್ದೇ ಇರುತ್ತೆ. ಇವಾಗ ತೆಂಗಿನಕಾಯಿ ಖಾಲಿ ಆಗಿತ್ತು, ಅದಕ್ಕೆ ತೆಂಗಿನಕಾಯಿ ಕೊಟ್ಟು ಕಲಿಸಿದ್ದಾರೆ. ಕಾಯಿ ತುರಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನಿಲ್ಲ, ವೆರಿ ಸಿಂಪಲ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ತುಂಬ ಏನು ಮಸಾಲ ಎಲ್ಲ ಹಾಕಲ್ಲ, ಸಿಂಪಲ್ಲಾಗಿ ಹೇಗೆ ನಾನು ಸಬ್ಬಕ್ಕಿ ಸೊಪ್ಪಿನ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ, ಅದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ತುಂಬ ಹೆಲ್ದಿ ರೆಸಿಪಿ, ನೀವು ಆದಷ್ಟು ಸೊಪ್ಪಿರ್ಬೋದು, ತರಕಾರಿ ಏನಿದ್ರು ಈ ಥರ ಲೈಟಾಗಿ ಪಲ್ಯ ಮಾಡ್ಕೊಂಡು ತಿಂದರೆ ಅಂದರೆ ತುಂಬ ಹೆಲ್ದಿಗೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಹೆವಿ ಮಸಾಲ ಯಾವಾಗಲೂ ತಿಂತಾ ಇರ್ತೀವಿ, ಬಟ್ ಯಾವಾಗಾದರೂ ಈ ರೀತಿ ಸೈಡ್ಗೆ ಪಲ್ಯನ ಮಾಡ್ಕೊಳ್ಳಿ. ಈ ಥರ ದಂಟಿನ ಸೊಪ್ಪು, ಅರವೆ ಸೊಪ್ಪು ಎಲ್ಲದರಲ್ಲೂ ಮಾಡ್ಕೋಬೋದು. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತೀನಿ. ಸೊಪ್ಪು ಬೆಂದ ಮೇಲೆ ತುಂಬಾ ಕಡಿಮೆ ಆಗಿಬಿಡುತ್ತೆ. ಹಾಗೆ ತುರಿದಿಟ್ಟಿರುವಂಥ ತೆಂಗಿನಕಾಯಿ ತುರಿ ಹಾಕೋತೀನಿ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಬ್ಬಕ್ಕಿ ಸೊಪ್ಪನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪನ್ನು ಒಂದು 3-4 ಸರಿ ನೀಟಾಗಿ ವಾಶ್ ಮಾಡಿ, ಇನ್ನೊಂದು ಏನಪ್ಪ ಅಂದರೆ ಸಬ್ಬಕ್ಕಿ ಸೊಪ್ಪು ಯಾರು ಮಕ್ಕಳಿಗೆ ಹಾಲು ಕೊಡ್ತಿರ್ತಾರೆ ಅವರು ಸೊಪ್ಪನ್ನು ಹಾಗೆ ಅಂದರೆ ಬಾಣಂತಿ ಅಂದಾಗ ನಮಗೆ ಜಾಸ್ತಿ ಊಟ ಎಲ್ಲ ಕೊಡೋದಿಲ್ಲ. ಸೊ ಆ ಥರದವರು ಬರೀ ಸೊಪ್ಪನ್ನು ಬೇಯಿಸಿ ತಿಂದರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಸೊಪ್ಪಿನ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕಿದ್ದೀನಿ, ಅದರಲ್ಲೇ ಕಟ್ ಮಾಡಿ ಹಾಕಿದ್ದೀನಿ. ನಿಮಗೆ ಬೇಕಂತ ಹಾಕ್ಬೋದು, ಇಲ್ಲಾಂದ್ರೆಲ್ಲ ಕೊತ್ತಂಬರಿ ಸೊಪ್ಪನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಏನು ಮಾಡ್ತಾರೆ ಅಂತ ಅಂದರೆ ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಹಿಂಡ್ಬಿಟ್ಟು ಹಾಕ್ತಾರೆ. ಅದು ಪಲ್ಯಕ್ಕಿಂತ ನಿಮ್ಗೆ ಈ ಥರ ಪಲ್ಯ ಮಾಡಿದ್ರೆ ಒಳ್ಳೆಯದು. ನೋಡಿ, ಇಲ್ಲಿ ನೀರು ಬಿಟ್ಕೊತಾ ಇದೆ, ಸೊಪ್ಪಲ್ಲಿರೋ ನೀರೇ ಬಿಟ್ಕೊಳ್ಳುತ್ತೆ. ಅದು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದರೆ ಹಸಿ ವಾಸನೆ ಹೋಗುತ್ತೆ, ಸೊಪ್ಪು ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇಷ್ಟೇ ಸಿಂಪಲ್. ನೀವೇನಾದರೂ, ನಾನಿವತ್ತು ದಾಲ್ ಮಾಡಿದ್ದೆ, ಸೊ ದಾಲ್ಗೆ ಸಬ್ಜಿ ಏನಿಲ್ಲ ಅಂದ್ಬಿಟ್ಟು ಇದನ್ನು ಸೈಡಿಗೆ ಮಾಡ್ಕೊಂಡಿದ್ದು. ಇದಕ್ಕೆ ನೀವು ಮೊಟ್ಟೆ ಬೇಕಾದರೂ ಹಾಕ್ಕೋಬೋದು, ಮೊಟ್ಟೆ ಪಲ್ಯ ಆಗಿ ಕೂಡ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಟೇಸ್ಟಿ, ಆರೋಗ್ಯಕರವಾದ ಪಲ್ಯ ರೆಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಸಿಂಪಲ್ ರೆಸಿಪಿ, ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು. ಟ್ರೈ ಮಾಡಿ. ನಾನೇನು ಜಾಸ್ತಿ ಯಾವ ಮಸಾಲ ಆಯಿಲ್ ಎಲ್ಲ ಯೂಸ್ ಮಾಡಿಲ್ಲ, ಪ್ಲೇನಾಗಿ ಒಂದಿಷ್ಟು ಈರುಳ್ಳಿ, ತೆಂಗಿನಕಾಯಿ ಮತ್ತು ಸೊಪ್ಪು. ಇದೇ ಥರ ನೀವು ದಂಟಿನ ಸೊಪ್ಪನ್ನು ಮಾಡ್ಬೋದು. ಕೆಲವರು ಏನು ಮಾಡ್ತಾರೆ, ಸೊಪ್ಪನ್ನ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಅದರಲ್ಲಿ ನೀರೆಲ್ಲ ಸ್ಕ್ವೀಸ್ ಮಾಡಿ ಯೂಸ್ ಮಾಡ್ತಾರೆ. ಸೊ ಅದಕ್ಕಿಂತ ಇದು ತುಂಬ ಹೆಲ್ದಿ ಅಂತ ನನಗೆ ಅನಿಸುತ್ತೆ. ಇದು ಸಾಕು ಇಷ್ಟು. ಇವತ್ತು ನಾವು ಮೆನು ಇಷ್ಟೇ, ರೈಸು, ಪಲ್ಯ, ಸಾಂಬಾರ್ ಮತ್ತು ಮೊಸರು. ಸೊ ಊಟ ಮಾಡಿ, ಮತ್ತೆ ಸಿಗ್ತೀನಿ. ಹಾಗೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಕೂಡ ಶೇರ್ ಮಾಡ್ತೀನಿ. ಊಟ ಆದಮೇಲೆ ಮತ್ತೆ ಸಿಗೋಣ. ಪ್ರಗತಿ, ಹೋಮ್ವರ್ಕ್ ನಡೀತಾ ಇದೆ. ಆಲ್ರೆಡಿ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ, ಪ್ರೈಮರಿ ಸ್ಕೂಲ್ವರೆಗೂ. ಇವ್ರಿಗೆ ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಓಪನ್ ಆದ ತಕ್ಷಣ ಸ್ಕೂಲ್ಗೆ ಹೋಗಬೇಕು. ಸೊ ಅದಕ್ಕೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇತ್ತಲ್ಲ, ಮಾಡಂತ ಹೇಳಿದೆ. ಸೊ ಮಾಡ್ತಾ ಇದ್ರು. ಊಟ ಟೈಮ್ ಆಗಿತ್ತು, ತುಂಬ 1:30, 1:45 ಆಯಿತು. ಹೊಟ್ಟೆ ತುಂಬ ಹಸಿತಾ ಐತೆ. ಊಟ ಮಾಡಿಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ನೋಡಿದ್ರೆ ಮಳೆ ಬರೋಂಗಾಗಿದೆ, ಗೊತ್ತಿಲ್ಲ. ಹೊರಗಡೆ ಹೋಗ್ತಿದ್ದೀವಿ ಶಾಪಿಂಗಿಗೆ. ಸೊ ಎಲ್ಲಿ ಹೋಗ್ತೀನಿ ಏನು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ರೆಡಿ ಆಗಿದ್ದೀನಿ. ದೀಪಾವಳಿಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹಾಗೆ ಬ್ಲಾಗ್ ಶುರು ಮಾಡಿದ್ದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟ್ವಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ. ಹಾಗೆ ಬ್ಲಾಗಲ್ಲಿ ತೋರಿಸ್ತೀನಿ ನಾನು. ಸೊ ಎಲ್ಲ ಹೋಗ್ಬೇಕು ಅಂತ ನಾನು ರೆಡಿ, ಅವರೆಲ್ಲರೂ ರೆಡಿ ಆದರೆ ಹೊರಟು. ರೆಡಿನಾ? ಅಮ್ಮೋ, ಹೋಗೋಣ. ರೆಡಿ ಹೋಗೋಣ. ನನ್ನ ಮಗಳೆಲ್ಲ ಅಮ್ಮೋ. ಶಾಪಿಂಗ್ ಅಂದರೆ ಏನು ಒಂಥರ ಖುಷಿ, ಅದು ಹಸ್ಬೆಂಡು ಬಟ್ಟೆ ಕೊಡಿಸ್ತೀನಿ ಅಂದ ತಕ್ಷಣ ಇನ್ನೂ ಖುಷಿಯಾಗಿಬಿಡುತ್ತೆ. ಹಾಗಾಗಿ ನನ್ನ ಇಲ್ಲಿ ಒಂದು ಶಾಪ್ ಹೊಸದಾಗಿ ಓಪನ್ ಆಗಿತ್ತು, ಪ್ಯಾಂಟಲೂನ್ಸ್. ಈ ನಮ್ಮ ಏರಿಯಾದಲ್ಲಿ ಇದ್ದಿದ್ದು ಸ್ವಲ್ಪ ದೂರದಲ್ಲಿತ್ತು, ಈಗ ಸದ್ಯ ನಿಯರಲ್ಲಿದೆ. ಹಾಗಾಗಿ ಟೈಮ್ ಕೂಡ ಸೇವ್ ಆಗುತ್ತೆ, ತುಂಬ ದೂರ ಹೋಗಿ ಬರೋದೆಲ್ಲ ಇವಾಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲೇ ಹೊರಟ್ವಿ.
ನನ್ನ ಮಗಳು ನಾನು ಇರೋದೇ ಮೂರು ಜನ. ಸೊ ಹೋದ್ವಿ ಫಸ್ಟ್ ನನ್ನ ಹಸ್ಬೆಂಡ್ಗೆ ಬಟ್ಟೆ ನೋಡಿದ್ವಿ, ಆಮೇಲೆ ನನ್ನ ಮಗಳಿಗೆ. ಅದಾದಮೇಲೆ ನನಗೆ ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು ತುಂಬ, ಅಂದರೆ ಒಟ್ಟು ಶಾಪಲ್ಲಿರೋ ಎಲ್ಲ ಬಟ್ಟೆನೂ ಒಮ್ಮೆ ತೆಗೆದು ನೋಡಿಬಿಡಬೇಕು. ತೊಗೊಳ್ಳೋದು ಎರಡೇ ತೊಗೊಳ್ಳು ಓಕೆ, ಒಂದೇ ತೊಗೊಂಡು ಓಕೆ. ಪ್ಯಾಟ್ರನ್ ಏನಿದೆ, ಯಾವ್ಯಾವ ಥರ ಡ್ರೆಸ್ ಇದ್ದಾವೆ ಅಂತ ಎಲ್ಲ ಒಂದು ಕಡೆಯಿಂದ ಎಲ್ಲನೂ ತೆಗೆದು ನೋಡ್ತೀನಿ. ಸೊ ಹಾಗದಕ್ಕೆ ಫಸ್ಟ್ ನನ್ನ ಹಸ್ಬೆಂಡ್ ತೊಗೊಂಡ್ಬಿಡ್ತಾರೆ, ಅವ್ರದ್ದು ಬೇಗ ಆಗೋಗುತ್ತೆ. ಅದಾದಮೇಲೆ ನನ್ನ ಮಗಳು, ಅದಾದಮೇಲೆ ನಾನು. ಶಾಪಿಂಗ್ ಎಲ್ಲ ಆಯಿತು, ಬಿಲ್ ಮಾಡಿಸ್ತಾ ಇದ್ದಾರೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ನಾನು ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸ್ವಲ್ಪ ನನ್ನ ಮಗಳಿಗೂ ಕೂಡ ಸೆಲೆಕ್ಟ್ ಮಾಡೋದಕ್ಕೆ ಲೇಟ್ ಮಾಡ್ತೀನಿ, ಬಟ್ ಬೇಗ ಆಗಿಬಿಡತ್ತೆ. ಆದರೆ ನನ್ನ ಹಸ್ಬೆಂಡ್ ಮಾತ್ರ ಒಂದು 5-10 ನಿಮಿಷದಲ್ಲಿ ತೊಗೊಂಬಿಡ್ತಾರೆ. ಆ್ಯಕ್ಚುಲಿ ಅವ್ರು ತೊಗೊಳ್ಳೋದು ಇಲ್ಲ, ನಾನೇ ಸೆಲೆಕ್ಟ್ ಮಾಡಬೇಕು, ನೀನು ನೋಡು ಅಂತೇಳಿ ಅಲ್ಲೇ ನಿಂತ್ಕೊಂಡಿರ್ತಾರೆ. ಆದರೆ ನನಗೆ ಸ್ವಲ್ಪ ಲೇಟ್ ಆಗುತ್ತೆ, ತುಂಬಾ ಲೇಟ್ ಮಾಡ್ತೀನಿ ನಾನು. ಗೊತ್ತಿಲ್ಲ ಇದಕ್ಕಿಂತ ಚೆನ್ನಾಗಿರೋ ಬೆಟರ್ ಕಲೆಕ್ಷನ್ ಸಿಗ್ಬೋದು, ಅಥವಾ ಇದಕ್ಕಿಂತ ಚೆನ್ನಾಗಿರೋದು ಅಕಸ್ಮಾತ್ ನನಗೆ ಮಿಸ್ ಆಗಿಬಿಡತ್ತೇನೋ. ಆ ಥರ ಎಲ್ಲೋದ್ರೂ ಸ್ವಲ್ಪ ಜಾಸ್ತಿ ನೋಡಿ ನೋಡಿ ಕೊನೆಗೆ ಯಾವುದೋ ತೊಗೊತೀವಿ, ಆದರೂ ನೋಡೋದು ಮಾತ್ರ ತುಂಬ ನೋಡ್ತೀವಿ. ಸೊ ಆ ಕ್ಯಾಟಗರಿಯಲ್ಲಿ ನಾನು ಕೂಡ ಒಬ್ಬಳು. ಹಾಗೆ ಬರ್ತಾ ಪಿಜ್ಜಾ ತೊಗೊಂಬಂದಿದ್ವಿ, 4 ಬಾಕ್ಸ್ ತೊಗೊಂಬಂದ್ವಿ. 2 ಬಂದುಬಿಟ್ಟು ಶಾಪಲ್ಲಿ ಇದ್ರಲ್ಲ ಅವ್ರಿಗೆ ಕೊಟ್ವಿ ಹುಡುಗರಿಗೆ. ಅದಾದಮೇಲೆ ಇನ್ನೆರಡು ಬಾಕ್ಸ್ ಮನೆಗೆ ತೊಗೊಂಡ್ಬಂದ್ವಿ. ಗೊತ್ತಿಲ್ಲ 4 ಫ್ಲೇವರ್ ತೊಗೊಂಬಂದಿದೆ ಅಂತ ಅಂದರು, ಯಾವ್ಯಾವ ಫ್ಲೇವರ್ ಯಾವುದಿತ್ತು ಅಂತ. ನಮಗೆ ಒಂದು ಮಟನ್ನು ಮತ್ತು ಒಂದು ಚಿಕನ್ ಸಿಕ್ಕಿತು, ನಮಗೆ 2 ನಾನ್ ವೆಜ್ಜೇ ಸಿಕ್ಕಿದ್ದು. ಓಕೆ, ನನಗೆ ನನ್ನ ಹಸ್ಬೆಂಡ್ ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಪಿಜ್ಜಾ ಒಂದು 2 ಪೀಸ್ ಇಲ್ಲ 1 ಪೀಸ್ ಅಷ್ಟೇ ನನ್ನ ಕೈಲಿ ತಿನ್ನೋಕ್ಕಾಗೋದು, ಅದ್ರ ಮೇಲೆ ನಾನು ತಿನ್ನೋದಿಲ್ಲ. ನಾನು 2 ಪೀಸ್ ಅಷ್ಟೇ ತಿಂದಿದ್ದು, ತುಂಬ ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ. ಹಾಗೆ ಹೊರಗಡೆ ಹೋಗಿದ್ದು ಕೂಡ ಅಪರೂಪನೇ ಅಲ್ವಾ, ನಾವು ಶಾಪಿಂಗ್ ಅಂತ ಹೋಗಿ ಇದೇ ತುಂಬ ದಿನ ಆದಮೇಲೆ ಹೋಗಿರೋದು, ಎಲ್ಲ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾಯಿದ್ದು, ಇದೇ ಫಸ್ಟ್ ಅಂತ ಹೇಳ್ಬೋದು. ಕೋವಿಡ್ ಏನು ಇದೆಲ್ಲ ಆದಮೇಲೆ ನಾನು ಹೊರಗಡೆ ಈ ಥರ ಶಾಪಿಂಗ್ ಹೋಗಿರೋದು, ಇಲ್ಲಾಂದರೆ ನಾನು ಆನ್ಲೈನಲ್ಲೇ ಬುಕ್ ಮಾಡಿಬಿಡ್ತಾ ಇದ್ದೆ. ಸೊ ಈವ್ನಿಂಗು ಎಲ್ಲರೂ ಕೂತ್ಕೊಂಡು ಪಿಜ್ಜಾ ತಿಂದ್ವಿ ಆರಾಮಾಗಿ. ಹಾಗೆ ಈಗ ನಾನು ನಿಮಗೆ ಯಾವ ಥರ ಬಟ್ಟೆ ತೊಗೊಂಡೆ ಅಂತ ಹೇಳ್ಬಿಟ್ಟು ಕೂಡ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ನಮ್ಮ ದೀಪಾವಳಿ ಶಾಪಿಂಗ್ ಮುಗೀತು, ಪ್ಯಾಂಟಲೂನ್ಸ್ಗೆ ಹೋಗಿದ್ವಿ. ಸೊ 3 ಜನಕ್ಕೂ ಅಲ್ಲೇ ತೊಗೊಂಡ್ವಿ. ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಫಸ್ಟು ನನ್ನ ಮಗಳಿಗೆ ಈ ಥರ ಡ್ರೆಸ್ ತೊಗೊಂಡೆ, ಲೆಹೆಂಗಾ ಸೆಟ್ ತೊಗೊಂಡೆ, ಪಿಂಕ್ ಕಲರು. ಬಟ್ ಅವಳು ಏಜ್ಗೆ ಆ್ಯಕ್ಚುಲಿ ಅಲ್ಲಿ ಬೇರೆ ಕಲರ್ಸ್ ಕಾಂಬಿನೇಷನಲ್ಲಿ ಇರಲಿಲ್ಲ, ಬಟ್ ಅದಕ್ಕಿಂತ ಚಿಕ್ಕ ಏಜ್ಗೆ ತುಂಬ ಕಲರ್ ಕಾಂಬಿನೇಷನ್ ಇತ್ತು, ಅಂದರೆ ಡಬಲ್ ಕಲರ್ ಎಲ್ಲ ಇತ್ತು. ಅವಳ ಏಜಿಗೆ ಇರಲಿಲ್ಲ. ಈ ಥರ ಒಂದು ಟಾಪ್ ಇದೆ, ಇದು ಪಿಂಕ್ ಕಲರು, ಬ್ಯಾಕ್ ಈ ಥರ ಇದೆ. ಸೊ ಇದು ಪ್ರೈಸ್ ಬಂದುಬಿಟ್ಟು 1700 ರುಪೀಸ್ ಇದು ಸೆಟ್ಟು. ಹಾಗೆ ಅದಕ್ಕೆ ದುಪ್ಪಟ್ಟ ಕೊಟ್ಟಿರ್ತಾರೆ, ಮತ್ತು ಇದಕ್ಕೆ ಲಾಂಗ್ ಮೀಡಿ ಒಂದು ಕೊಟ್ಟಿದ್ದಾರೆ. ಲೆಹೆಂಗಾ ಸೆಟ್ಟು ಫುಲ್ಲು ಪ್ಲೇನ್, ಒಂದೇ ಕಲರ್ ಇದೆ ಬಟ್ ಫ್ಲೇರ್ ಆಗಿದೆ. ನನ್ನ ಮಗಳು ಇದನ್ನು ತುಂಬ ಇಷ್ಟಪಟ್ಟಳು, ಇದೇ ಬೇಕು ಅಂತ. ನನ್ನ ಹಸ್ಬೆಂಡ್ ಬೇರೆ ಕಲರ್ ಇಷ್ಟಪಟ್ಟಿದ್ರು, ಬಟ್ ಅವಳು ಇಲ್ಲ ಹಂಗಿದೆ ಬೇಕು ಅಂತ ಅಂದ್ಲು. ಸೊ ಹಾಗಾಗಿ ಇದು ತೊಗೊಂಡ್ವಿ. ಜಾಸ್ತಿ ಈ ಥರ ಟಿ ಶರ್ಟ್ಸ್ನೇ ತೊಗೊಳ್ಳೋದು, ಈ ಟಿ ಶರ್ಟು ಪ್ಯಾಂಟು ತೊಗೊಂಡಿದ್ದಾರೆ, ಅವ್ರನ್ನೆಲ್ಲ ತೋರಿಸುವಂಥದ್ದೇನಿಲ್ಲ. ತೊಗೊಂಡೆ ಒಂದು, ನಾನು ಫುಲ್ಲು ಟಾಪ್ ತೊಗೊಂಡೆ, ಎಲ್ಲ 800 ರುಪೀಸ್ದು. ಸ್ವಲ್ಪ ಇದಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡೆ, ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಇದು ಫುಲ್ಲು ಲೆಂತ್ ಅಲ್ಲ, ಲೆಂತ್ ವೈಸ್ ಎಲ್ಲ ಚೆನ್ನಾಗಿರುತ್ತೆ, ಅಲ್ಲಿ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ. ಟಾಪ್ ಬಂದುಬಿಟ್ಟು ಇದು ಕೂಡ 800 ರುಪೀಸ್. ನಾನು ಜಾಸ್ತಿ ಇದು ಮಾಡಲಿಲ್ಲ, ಟಾಪ್ಗಳು ಅಷ್ಟೇ ತೊಗೊಂಡೆ, ಪ್ಲೇನ್ ಆಗಿ ಇರುತ್ತೆ ಅಂತ ಹೇಳಿದ್ರು. ಇದೊಂದು ಹಾಗೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಇದೊಂಥರ ಡಿಫ್ರೆಂಟ್ ಆಗಿತ್ತು ಕಲರು, ಅದಕ್ಕೆ ಇದು ಒಂದು ತೊಗೊಂಡೆ. ಹಾಗೆ ಅದ್ರ ಜೊತೆಗೆ ಒಂದು ಲೆಗ್ಗಿನ್ಸ್ ಅಂತಂದು ಈ ಕಲರ್ ಇರಲಿಲ್ಲ, ಆ್ಯಂಕಲ್ ಲೆಂತ್ ಲೆಗ್ಗಿನ್ಸು, ಇದು ಒಂದು ತೊಗೊಂಡೆ. ಹಾಗೆ ಇದು ಹ್ಯಾಂಡ್ ಟವಲು, ಇದು 200 ರುಪೀಸ್ ಅನಿಸುತ್ತೆ, ಪಿಂಕ್ ಕಲರು. ಆ್ಯಕ್ಚುಲಿ ನನಗೆ ಈಗ ನೆಸೆಸಿಟಿ ಇತ್ತು, ಸೊ ಹಾಗಾಗಿ ಇತ್ತು ಮನೇಲಿ, ಬಟ್ ಇದೊಂಥರ ಚೆನ್ನಾಗಿತ್ತು, ಪಿಂಕ್ ಕಲರ್ ಇಷ್ಟ ಆಯಿತು. ಮನೇಲಿರೋದೆಲ್ಲ ವೈಟ್ ಕಲರು, ಸೊ ಹಾಗಾಗಿ ನಾನು ಇದೊಂದು ತೊಗೊಂಡೆ. ಈ ಥರ ಚಪ್ಪಲಿ ತೊಗೊಂಡೆ, ಇದು 400 ರುಪೀಸು. ಸೊ ಡೈಲಿ ವಾಕಿಂಗಿಗೆ ಯೂಸ್ ಮಾಡ್ಬೋದು, ಇಲ್ಲ ಮನೇಲಾದರೂ ಯೂಸ್ ಮಾಡ್ಬೋದು. ಸೊ ಇದಿಷ್ಟ ಆಯಿತು ಪಿಂಕ್, ಅದಕ್ಕೆ ಇದೊಂದು ತೊಗೊಂಡೆ. ಅದಾದಮೇಲೆ ಇದು ಬಂದುಬಿಟ್ಟು ಫೇಸ್ ಟವಲು, ಇದು 180 ರುಪೀಸು, 2 ಸೆಟ್ ಇರುತ್ತೆ ಇದು ಒಂದು. ಹಾಗೆ ಈ ಥರ ಸ್ಟಡ್ ತೊಗೊಂಡೆ ಇಯರಿಂಗು,
ಇದರೊಳಗೆ ಒಂದು ಎರಡು ಮೂರು ನಾಲ್ಕು ಐದು ಸಿಕ್ಸ್ ಪೇಜ್ ಇದೆ. 200 ರುಪೀಸು ಇದನ್ನು ತೊಗೊಂಡಿದ್ದಕ್ಕೆ ಇದು 200 ರುಪೀಸ್ದು ಕ್ಲಿಪ್ಪು ಫ್ರೀ. ಇದು ನನ್ನ ಮಗಳಿಗೆ, ಇದು ನನಗೆ. ವಿಂಡೋಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ವೈಟ್ ಕಲರ್ ಇತ್ತು, ಫೇರಿ ಲೈಟ್ ಇತ್ತು, ಬಟ್ ಕಲರ್ ಕಲರ್ ಮಿಣ 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 ಅಂತ ಇರುತ್ತಲ್ಲ, ಸೊ ಕಲರ್ 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 ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ. ಹಾಗೆ ಸೊ ಇದಿಷ್ಟನ್ನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಟೈಮ್ ಇಲ್ಲ, ಟೈಮ್ ಇದ್ದರೆ ಒಳ್ಳೆಯದು, ಶಾಪಿಂಗ್ ಯಾವಾಗಲೂ ಟೈಮ್ ಕೊಡಬೇಕು. ಹಾಗೆ ಇಲ್ಲ, ನಾನು ಹಾಕಿರೋ ಇಯರಿಂಗ್ಸ್ ಕೂಡ ಅಷ್ಟೇ, ಇದು ಹೊರಗಡೆ ತೊಗೊಂಡಿದ್ದು ರೋಡ್ ಸೈಡಲ್ಲಿ, 90 ರುಪೀಸ್, ಜಾಸ್ತಿ ಆಯಿತಾ ಗೊತ್ತಿಲ್ಲ ಎಷ್ಟಾಯಿತು. ನಮ್ಮನೆಯವರು ಏನು ಮಾತಾಡೋಕ್ಕೆ ಅಲ್ಲಿ ಟೈಮೇ ಕೊಡಲಿಲ್ಲ, ಬೇಗ ಬೇಗ ಟೈಮ್ ಆಯಿತು ಟೈಮ್ ಆಯಿತು ಅಂತ. ಸೊ ಶಾಪಿಂಗಿಗೆ ಯಾವಾಗಲೂ ಅಷ್ಟೇ, ಸ್ವಲ್ಪ ಫ್ರೀ ಟೈಮಲ್ಲಿ ಹೋಗಬೇಕು, ಇಲ್ಲ ಅಂತಂದರೆ ಏನು ತೊಗೊಳೋಕ್ಕಾಗಲ್ಲ. ಸೊ ಇದು ನಮ್ಮ ದೀಪಾವಳಿಯ ಶಾಪಿಂಗ್. ಹಾಗೆ ಇವಾಗ ನಾನು ದೀಪಾವಳಿ ಕ್ಲೀನಿಂಗ್ ಎಲ್ಲ ಇನ್ನೂ ಬ್ಯಾಕ್ ಪೆಂಡಿಂಗ್ ಇದೆ, ಶಾಪಿಂಗ್ ಏನೋ ಮುಗಿಸಿದ್ದೀನಿ. ಇನ್ನು ಮನೆ ಒಳಗಡೆ ಕೆಲಸಗಳೇ ಇರೋದು, ಏನಾದರೂ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ, ಇನ್ನು ತುಂಬ ಕೆಲಸ ಇದೆ ದೀಪಾವಳಿಗೆ, ಅದೆಲ್ಲ ಮಾಡಬೇಕು. ಸೊ ಈಗ ತಾನೇ ಬಂದ್ವಿ, ಪಿಜ್ಜಾ ತಂದಿದ್ವಿ, ತಿಂದ್ವಿ. ಇವಾಗ ಕುಕಿಂಗ್ ಕಡೆ ಹೋಗಬೇಕು, ಸ್ವಲ್ಪ ಒಂದು 5-10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ನಾನು ಅಡುಗೆ ಮಾಡೋದಕ್ಕೆ ಹೊರಡ್ತೇನೆ. ಇಷ್ಟೇ ಚಿಕ್ಕ ಶಾಪಿಂಗ್. ನನ್ನ ಮಗಳು ಸಂಗೀತ ಕ್ಲಾಸು ಮತ್ತು ಎಕ್ಸಸೈಸು ಡ್ಯಾನ್ಸು ಎಲ್ಲ ಟಿವಿಲಿ ಆಗಿಬಿಟ್ಟಿದೆ. ಈ ಥರ ಏನಾದರೂ ಹಾಕಿ ಪ್ರಾಕ್ಟೀಸ್ ಮಾಡ್ತಾನೇ ಇರೋದು, ಇಲ್ಲ ಅಂದರೆ ಗೊಂಬೆ ನೋಡೋದು. ಅದಾಯಿತು. ನಾನು ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಬಂದಿದ್ರು, ನಿನ್ನೆ ತೊಗೊಂಬಂದಿದ್ದು, ಇನ್ನು ಅದನ್ನು ಬಾಯ್ಲ್ ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಹಾಗಾಗಿ ಓಕೆ, ಪಿಜ್ಜಾ ತಿಂದಿದ್ದಾರೆ, ಮತ್ತು ಈವ್ನಿಂಗಲ್ಲಿ ಏನಾದರೂ ತಿಂದರೆ ನಮ್ಮನೇಲಿ ಊಟ ಎಲ್ಲ ಜಾಸ್ತಿ ಮಾಡಲ್ಲ, ಸೊ ಕುಕಿಂಗ್ ಏನು ಜಾಸ್ತಿ ಇರಲಿಲ್ಲ. ಅದಕ್ಕೆ ನಾನು ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡೋಣ ಅಂದ್ಬಿಟ್ಟು ಅದನ್ನು ಸುಳಿತಾ ಇದೆ. ನಾನು ಸ್ವೀಟ್ ಕಾರ್ನ್ ಹೇಗೆ ಸುಳಿಯೋದು ಮತ್ತು ಅದನ್ನು ಯಾವ ಥರ ಅಂದರೆ ನಮ್ಮನೇಲಿ ಯಾವ ಥರ ಸ್ವೀಟ್ ಕಾರ್ನ್ ಮಾಡ್ತೀವಿ ಅಂತ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋದೇ ಶೇರ್ ಮಾಡಿದ್ದೀನಿ. ಹಾಗೆ ಆರೆಂಜ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಆರೆಂಜ್ ಇತ್ತು, ನಿನ್ನೆ ಮೂಸಂಬಿ ಜ್ಯೂಸ್ ಮಾಡಿದ್ವಿ, ಸೊ ಹಾಗಾಗಿ ಇವತ್ತು ಆರೆಂಜ್ ಜ್ಯೂಸ್ ಮಾಡ್ತಾಯಿದ್ದೀವಿ. ಮನೆಯಲ್ಲೇ ಈ ರೀತಿಯಾದ ಜ್ಯೂಸನ್ನು ಮಾಡಿಕೊಂಡು ಮಕ್ಕಳಿಗಿರ್ಬೋದು ನೀವು ತೊಗೊಳ್ಳೋದು ತುಂಬಾ ಒಳ್ಳೆಯದು. ಪಾಕೆಟಲ್ಲಿ ಮತ್ತು ಬಾಕ್ಸಲ್ಲಿ ಬರುವಂಥ ಏನು ಕಂಪನಿ ಬ್ರ್ಯಾಂಡ್ ಹೆಸರೆಲ್ಲ ಹೇಳಿ ಹಾಕುವಂಥ ಜ್ಯೂಸು ಅಷ್ಟು ಒಳ್ಳೆಯದಲ್ಲ. ಮನೆಯಲ್ಲೇ ನೀವು ಈ ರೀತಿ ಫ್ರೂಟ್ಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಏನೋ ಒಂದು ಒಳ್ಳೆ ಇದು ಅಂತ ಹೇಳ್ಬಿಟ್ಟು ಹೆಲ್ತ್ಗೆ ಒಳ್ಳೆಯದು ಅಂದ್ಬಿಟ್ಟು ನಾವು ಜ್ಯೂಸನ್ನು ಮಾಡ್ಕೊಂಡು ಕುಡಿತೀವಿ ಅಥವಾ ತೊಗೊಂಡ್ಬಂದು ಕುಡಿತೀವಿ. ಆದರೆ ಇದು ತುಂಬ ಒಳ್ಳೆಯದು. ಹೊರಗಡೆ ಯಾವ ಥರ ನೀರು ಯೂಸ್ ಮಾಡ್ತಾರೆ ಅಥವಾ ಒಂದೇ ಜ್ಯೂಸಲ್ಲಿ 2 ಗ್ಲಾಸ್ ಜ್ಯೂಸ್ ಮಾಡಿಕೊಡ್ತಾರೆ ಒಂದೇ ಆರೆಂಜಲ್ಲಿ, ಇಲ್ಲ 2 ಆರೆಂಜ್ ಹಾಕ್ಬಿಟ್ಟು 2 ಗ್ಲಾಸ್ ಜ್ಯೂಸ್ ಮಾಡಿಕೊಡ್ತಾರೆ. ಬಟ್ ನಾನು ಇಲ್ಲಿ ನೋಡಿ 5 ಹಣ್ಣು ಹಾಕ್ಬಿಟ್ಟು 2 ಗ್ಲಾಸ್ ಜ್ಯೂಸ್ ಮಾಡಿದ್ದೀನಿ. ಈ ಥರ ಒಂದಿನ ಮೂಸಂಬಿ ಒಂದಿನ ಆರೆಂಜ್ ಈ ಥರ ಜ್ಯೂಸನ್ನು ಮಾಡಿಕೊಡ್ತೀನಿ. ಮೂಸಂಬಿ ಜ್ಯೂಸ್ ಕೂಡ ತುಂಬ ಒಳ್ಳೆಯದು. ನಾನು ಆರೆಂಜ್ ಜ್ಯೂಸ್ ಸ್ಕಿನ್ಗೆ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದನ್ನು ಸೀಸನ್ ಫ್ರೂಟ್ ಅಲ್ವಾ, ಸೊ ಸಿಕ್ಕಿದಾಗ ಮಾಡ್ತೀನಿ. ಲೈಟಾಗಿ ಶುಗರ್ ಹಾಕಿದ್ದೀನಿ, ನೀವು ಅಷ್ಟೇ ಶುಗರ್ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲ ಕಲ್ಲು ಸಕ್ಕರೆ ಹಾಕೋದು ಕೂಡ ಒಳ್ಳೆಯದೇ. ಈಗ ನನಗೂ ನನ್ನ ಮಗಳಿಗೆ 2 ಗ್ಲಾಸ್ ಜ್ಯೂಸ್ ರೆಡಿ ಆಯಿತು, ಆರೆಂಜ್ ಜ್ಯೂಸ್. ಸೊ ಹಾಗೆ ಆರಾಮಾಗಿ ಅಲ್ಲಿಂದ ಬಂದ್ವಿ. ಸ್ವಲ್ಪ ಟಯರ್ಡ್ ಆಗ್ತಾ ಇತ್ತಲ್ಲ, ಹಾಗೆ ನಾನು ನನ್ನ ಮಗಳಿಬ್ಬರು ಕೂತ್ಕೊಂಡು, ನನ್ನ ಮಗಳು ಎಕ್ಸಸೈಸ್ ಮಾಡಿ ಮಾಡಿ ಪಾಪ ಅವಳು ಟಯರ್ಡ್ ಆಗಿಬಿಟ್ಟಿದ್ದಾಳೆ, ಇಬ್ಬರು ಕೂತ್ಕೊಂಡು ಆರಾಮಾಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಟಿ ವಿ ನೋಡ್ಕೊಂಡು ಜ್ಯೂಸ್ ಕುಡಿತಾ ಇದ್ವಿ. ತುಂಬ ಅಂತಂದರೆ ನಾನು ಇವಾಗ ಮಿಸ್ ಮಾಡ್ದಲೇ ನೋಡುವಂಥ ಒಂದು ಎಪಿಸೋಡ್ ಏನಪ್ಪ ಅಂತ ಅಂದರೆ ಹಿಟ್ಲರ್ ಕಲ್ಯಾಣ. ಗೊತ್ತಿಲ್ಲ, ತುಂಬ ನನಗೆ ಒಂಥರ ಇಷ್ಟ ಆಗಿಬಿಟ್ಟಿದೆ, ತುಂಬ ನೋಡ್ತೀನಿ ಹಿಟ್ಲರ್ ಕಲ್ಯಾಣ. ನೀವು ಮಿಸ್ ಮಾಡೋಲ್ಲ, ಇದೇ ಥರ ಯಾರಾದ್ರು ನೋಡೋರಿದ್ರೆ ಕಮೆಂಟ್ ಮಾಡಿ ನನಗೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು, ಮನೆ ಎಲ್ಲ ಕ್ಲೀನ್ ಮಾಡಿ ನಾನು ಇವಾಗ ನನ್ನ ಫೇಸನ್ನು ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ. ಮಾರ್ನಿಂಗ್ ಸ್ಕಿನ್ ಕೇರ್ ಕೂಡ ನಾನು ಶೇರ್ ಮಾಡಿದ್ದೀನಿ, ಯಾವ ನಿಮಗೆ ಐ ಥಿಂಕ್ ತುಂಬಾ ಈಸಿಯಾಗಿ ಹೇಳಿದ್ದೀನಿ ಯಾವ ರೀತಿ ನಾನು ನನ್ನ ಸ್ಕಿನ್ ಕೇರನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನೋಡಿಲ್ಲ ಅಂತಂದರೆ ಬೇಗ ವಿಡಿಯೋನ ನೋಡಿ. ಹಾಗೆ ತುಂಬ ಜನ ತುಂಬ ವ್ಯೂಸ್ ಕಡಿಮೆ ಬರ್ತಾ ಇದೆ, ಪ್ಲೀಸ್ ವ್ಯೂಸ್ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ, ಸೊ ದಟ್ ನನ್ನ ವಿಡಿಯೋ ಬೇರೆಯವ್ರಿಗೂ ಕೂಡ ತಲುಪತ್ತೆ. ನಾವು ಎಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಜನಗಳಿಗೆ ವಿಡಿಯೋ ತಲುಪಿಲ್ಲ ಅಂತ ಅಂದರೆ ಅದು ವೇಸ್ಟ್ ಅಂತ ಅನಿಸುತ್ತೆ. ಸೊ ಪ್ಲೀಸ್, ನಿಮಗೆ ವಿಡಿಯೋ ಇಷ್ಟ ಆದರೆ
ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ನನ್ನ ಒಂದು ಸ್ಕಿನ್ ಕೇರನ್ನ ಇವಾಗ ಮನೆ ಕ್ಲೀನ್ ಆಯಿತು, ಇದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಮಲ್ಕೋತೀನಿ. ಸೊ ಎಲ್ಲರಿಗೂ ಕೂಡ ಶುಭರಾತ್ರಿ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಚಿಕ್ಕೆ ಬಾಯ್.